ನಮಸ್ಕಾರ ರೈತ ಬಾಂಧವ್ರೆ ಈ ಅಡಿಕೆ ತೋಟದಲ್ಲಿ ಈ ಉಂಬಾಳೆ ಕೊಳೆ ಕೊಬ್ಬಿಟ್ಟು ಒಣಗ್ತವೆ ಭಾಳಷ್ಟು ಒಣಗ್ತವೆ ನಾ ಅದನ್ನು ಎಲ್ಲ ರೈತರು ಹಿಂಗಾರ ಕೊಳೆ ರೋಗ ಅಂತಲೇ ಅಂತಾರೆ ಇದು ಯಾಕೆ ಬರುತ್ತಪ್ಪ ಅಂತಂದರೆ ನಾರ್ಮಲಿ ಶಿಲೀಂಧ್ರಗಳಿಂದ ಇದು ಶಿಲೀಂಧ್ರ ಕೆಲವು ತುತ್ತಾಗ್ಬಿಟ್ಟು ಈ ಥರ ಒಣಗುತ್ತಿದ್ದು ಕೆಲವು ಇದರಲ್ಲಿ ಅರ್ಧ ಒಣಗಿರುತ್ತೆ ಇನ್ನೊಂದು ಕೆಲವರಲ್ಲಿ ಅರ್ಧ ಫಸಲು ಇರುತ್ತೆ ನಾರ್ಮಲಿ ರೈತರು ಎಲ್ಲರೂ ಬೆಳೆ ಮುಗಿದ ನಂತರ ಅಂದರೆ ಎಲ್ಲ ಅಡಿಕೆ ಕಟಾವಾದ ನಂತರ ಇದನ್ನು ಕ ಸಂಪೂರ್ಣವಾಗಿ ತೋಟದಲ್ಲಿ ಹಾಗೆ ಬಿಡಬಾರ್ದು ಇದು ಬಿಡೋದ್ರಿಂದ ಏನಾಗೋ ಏನಪ್ಪಾಗುತ್ತೆ ಅಂತಂತಂದರೆ ಇನ್ನು ಈ ಮೂರು ಈ ಸರ ಇನ್ನ ಇದೆಲ್ಲ ಒಣಗಿದೆ ಒಂದರಲ್ಲಿ ಚೆನ್ನಾಗಿದೆ ಇನ್ನು ಎರಡರಲ್ಲಿ ಒಣಗಿದೆ ಇದನ್ನ ಕಿತ್ತು ಯಾ ಯಾರು ತೆಗ್ದಾಕಬೇಕು ಅಂತಂತಂದ್ಬಿಟ್ಟು ಹಾಗೆ ನೆಲದೊಳಲ್ಲಿ ತೋಟದಲ್ಲೇ ಬಿಟ್ಬಿಟ್ಟು ಇದ್ರ ಮೇಲೆ ಟ್ರ್ಯಾಕ್ಟರ್ ಹೊಡೆದು ಇದನ್ನು ಗೊಬ್ಬರ ಮಾಡ್ತೀವಿ ಅಂತ ಹೋಗ್ತಾರೆ ಅದು ಸಂಪೂರ್ಣ ತಪ್ಪು ಇದು ಗೊಬ್ಬರನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಇನ್ನು ಮಿಕ್ಕಿದು ಇದು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹಬ್ಬಿ ಮತ್ತು ರೋಗ ಹರಡಲಿಕ್ಕೆ ಅನುಕೂಲ ಆಗುತ್ತೆ ಈ ಒಣಗಿರೋದನ್ನು ಪೂರ್ತಿ ಕಿತ್ಬಿಟ್ಟು ಇದನ್ನು ತೆಗೆದುಕೊಂಡೋಗಿ ಹೊರಗಡೆ ಹಾಕಿ ಪೂರ್ತಿ ಸಂಪೂರ್ಣ ನಾಶಪಡಿಸ್ಬೇಕು ಸುಟ್ಟಾಕಬೇಕು ಸುಟ್ಟಾಕ್ಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಇದು ಮತ್ತೆ ಹೆಚ್ಚಾಗಿ ಇಡೀ ತೋಟಕ್ಕೆ ಹಬ್ಕೊಳ್ಳೋ ಅಂತಹ ಪರಿಸ್ಥಿತಿ ಇರುತ್ತೆ ಹಾಗೂ ಇವನ್ನ ಈ ಹಿಂಗಾರ ಕೊಳೆಗೆ ಏನಂತಂತಂದರೆ ಈ ಸಾಫ್ ದ್ರಾವಣನ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನು ಹತೋಟಿಗೆ ತರ್ಬೋದು ಅಂತಂದ್ಬಿಟ್ಟು ನಾನು ತಿಳಿಪಡಿಸ್ತೀನಿ